ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ಅಕ್ಷಯ ಸೊ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ನನ್ನ ವಿಡಿಯೋ ತುಂಬ ವ್ಯೂಸ್ ಬರುತ್ತೆ ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಹಾಗಾಗಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ನಾನು ನಿಮ್ಮ ಸಬ್ಸ್ಕ್ರಿಪ್ಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೊ ಆಸ್ ಫೆಸ್ಟಿವಲ್ ಅಂದರೆ ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಹೇಗಾಗುತ್ತೆ ಹಬ್ಬ ಅನ್ನೋದು ಸೊ ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬದೆಲ್ಲ ಡೀಟೇಲ್ಸ್ ಕೊಡ್ತೀನಿ ನನಗೆ ಈ ಹಬ್ಬ ಅಂದರೆ ತುಂಬಾ ಖುಷಿ ಯಾಕೆಂದರೆ ನಾನು ತುಂಬ ಲಕ್ಷ್ಮಿ ಅಂದರೆ ಮೊದಲಿಂದನೂ ತುಂಬಾ ಇಷ್ಟ ನನಗೆ ನಾನು ಟಿ ವಿಗಳೆಲ್ಲ ನೋಡಬೇಕಾದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ನಾನು ಚಿಕ್ಕವಳಿದ್ದಾಗಲೇ ಅಂದ್ಕೊತಾ ಇದ್ದೆ ನಾನು ಈ ಹಬ್ಬನ ನೀಟಾಗಿ ಮಾಡಬೇಕು ಹಾಗೆ ಹೀಗೆ ಅಂದ್ಕೊಂಡು ನಂಗೆ ತುಂಬಾ ಖುಷಿ ಈ ಥರ ಎಲ್ಲ ಮಾಡೋದು ಆಮೇಲೆ ಯಾರೋ ಮುತ್ತೈದೆಯರನ್ನು ಕರೆದು ಕುಂಕುಮ ಎಲ್ಲ ಕೊಡೋದು ನನಗೊಂಥರ ತುಂಬಾ ಖುಷಿ ಕೊಡುತ್ತೆ ಅದಕ್ಕೋಸ್ಕರನೇ ನಾನು ಮಾಡ್ತಾ ಇದ್ದೀನಿ ಮಾಡಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಅಂದ್ಕೊತಾ ಇದ್ದೆ ಬಟ್ ನಮ್ಮ ಮನೆ ದೇವರು ಬಂದು ಲಕ್ಷ್ಮೀ ವೆಂಕಟೇಶ್ವರ ಹಾಗಾಗಿ ನನಗೆ ಲಕ್ಷ್ಮೀ ನಮ್ಮ ಮನೆ ದೇವರು ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಔಟ್ಲುಕ್ ತೋರಿಸ್ತಾ ಇದ್ದೀನಿ ಸೊ ಇದು ನನ್ನ ಡ್ರೆಸ್ ಹೇಗೆಲ್ಲ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಹೋಗಿ ವಿಡಿಯೋನ ನೋಡ್ಕೊಂಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಅಕ್ಷಯ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬನ ಹೇಗೆಲ್ಲ ಆಚರಿಸಿದೆ ಶುಕ್ರವಾರ ಅಂತ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ನಾನು ಯೂಶ್ವಲಿ ಹಬ್ಬಕ್ಕಿಂತ ಮುಂಚೆ ಗುರುವಾರ ರಾತ್ರಿ ಎಲ್ಲ ಪೂಜೆ ಸಾಮಾನುಗಳನ್ನು ಜೋಡಿಸಿಟ್ಟು ಮಲ್ಕೊತೀನಿ ಆಮೇಲೆ ಬೆಳಗ್ಗೆನೇ 6 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಎಲ್ಲ ಒರೆಸಿ ಮನೆ ಗುಡಿಸಿ ತಲೆಗೆ ಸ್ನಾನ ಮಾಡಿ ಸೊ 9 ಗಂಟೆ ಒಳಗೆ ಪೂಜೆನ ಮುಗಿಸ್ತೀನಿ ಸೊ ಈ ಅವತ್ತು ಶುಕ್ರವಾರ ದಿವಸ ನಂದು 9 ಗಂಟೆಗೆ ಎಲ್ಲ ಪೂಜೆ ಎಲ್ಲ ಮುಗಿದಿತ್ತು ನಾವು ನಮ್ಮ ಮನೆಯಲ್ಲಿ 3 ಥರ ಪೂಜೆ ಮಾಡ್ತೀವಿ ಬೆಳಗಿನ ಪೂಜೆ ಮಧ್ಯಾಹ್ನದ ಪೂಜೆ ಮತ್ತು ಸಂಜೆ ಪೂಜೆ ಅಂತ 3 ಮಾಡ್ತೀವಿ ಸೊ ನಾನು ಬೆಳಗಿನ ನೈವೇದ್ಯಕ್ಕೆ ಪಾಯಸ ಉಂಡೆ ಮತ್ತು ಅನ್ನನ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಮಧ್ಯಾಹ್ನ ಫಲಾಹಾರನ ಇಡ್ತೀವಿ ಮತ್ತು ಸಂಜೆಗೆ ಹೋಳಿಗೆ ಅಥವಾ ಕರ್ಜಿಕಾಯಿ ಆ ಥರ ನೈವೇದ್ಯಕ್ಕೆ ಇಡ್ತೀವಿ ಈ ಥರ 3 ಥರದ ಪೂಜೆ ಮಾಡ್ತೀವಿ ನಾನು ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದೀನಿ ಅಂದರೆ 15 ವರ್ಷಗಳಿಂದ ನಾನು ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದೀನಿ ನನಗೆ ಚಿಕ್ಕ ವಯಸ್ಸಿಂದನೂ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ತುಂಬಾ ಆಸಕ್ತಿ ಇತ್ತು ಯಾಕೆಂದರೆ ನಮ್ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಆಗಿರೋದ್ರಿಂದ ನಾವು ಲಕ್ಷ್ಮಿ ಹಬ್ಬನ ತುಂಬ ಇಷ್ಟಪಟ್ಟು ಹಬ್ಬನ ಮಾಡ್ತಾ ಹೋಗ್ತೀವಿ ನಾನು ಈ ಹಬ್ಬಕ್ಕೆ ಯಾವುದೇ ಹೊರಗಡೆ ಶಾಪಿಂಗ್ ಏನೂ ಮಾಡಿಲ್ಲ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸಿ ಹಬ್ಬನ ಮಾಡಿದ್ದೀನಿ ಹೊರಗಡೆ ಯಾಕೆ ಶಾಪಿಂಗ್ ಹೋಗಲಿಲ್ಲ ಅಂದರೆ ತುಂಬಾ ಮಳೆ ಬರ್ತಾ ಇತ್ತು ಅದಕ್ಕೋಸ್ಕರ ಹೋಗಲಿಲ್ಲ ಮುಂಚೆಯಿಂದನೂ ತುಂಬ ಪ್ಲ್ಯಾನ್ ಮಾಡಿದ್ದೆ ಹೋಗಿ ಏನೆಲ್ಲ ತರಬೇಕು ಅಂತ ಬಟ್ ಆಗಲಿಲ್ಲ ತುಂಬ ಮಳೆ ಇತ್ತು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ನಾವು ವರ್ಷ ತುಂಬ ಗ್ರ್ಯಾಂಡಾಗಿ ಹಬ್ಬ ಆಚರಿಸ್ತಾ ಇದ್ದೆ ಬಟ್ ಈ ಸರಿ ಮನೆಯಲ್ಲೇ ಯಾವ್ಯಾವುದು ವಸ್ತುಗಳಿತ್ತು ಅದನ್ನೇ ಯೂಸ್ ಮಾಡಿ ಹಬ್ಬನ ಮಾಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಒಂದು ಸ್ವಲ್ಪ ಜಾಸ್ತಿ ಸಡಗರ ಸಂಭ್ರಮ ಅಂತ ತಾಯಿ ಲಕ್ಷ್ಮೀನ ನೋಡೋದೇ ಒಂಥರ ಕಣ್ಣಿಗೆ ಆನಂದ ಒಂಥರ ಮನಸ್ಸಿಗೆ ತೃಪ್ತಿ ಅಂತಲೇ ಹೇಳ್ಬೋದು ಸೊ ಮುಂದೆ ಬರುವ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ಇಯರ್ ನೋಡೋಣ ನಾನು ನೀಟಾಗಿ ಚೆನ್ನಾಗಿ ಹಬ್ಬನ ಮಾಡಿ ಇದಕ್ಕಿನ್ನೂ ಗ್ರ್ಯಾಂಡಾಗಿ ಎಲ್ಲ ಶಾಪಿಂಗ್ ಮಾಡಿ ಹಬ್ಬನ ಖಂಡಿತ ಮಾಡ್ತೀನಿ ಸೊ ಅಲ್ಲಿವರೆಗೂ ನೋಡೋಣ ಹೇಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ ಸೊ ಇದು ಇವತ್ತಿನ ನನ್ನ ವ್ಲಾಗ್ ನನಗೆ ವರಮಹಾಲಕ್ಷ್ಮಿ ಅಂದರೆ ತುಂಬಾ ಖುಷಿನೇ ಯಾಕೆಂದರೆ ಅದೇ ಹೇಳಿದ್ನಲ್ವ ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಆಗಿರೋದ್ರಿಂದ ನಾವು ವರಮಹಾಲಕ್ಷ್ಮಿ ಹಬ್ಬ ಖಂಡಿತ ಮಾಡೇ ಮಾಡ್ತೀವಿ ನಂದು ಸಿಂಪಲ್ ಏನು ನಾನು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಯಾವುದೇ ವಸ್ತುಗಳಿತ್ತು ಅದನ್ನಿಟ್ಟು ಪೂಜೆ ಮಾಡಿದ್ದೀನಿ ಸೊ ನೀವೆಲ್ಲ ಹೇಗೆ ಹಬ್ಬ ಆಚರಿಸ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ನಾವು ಇದೇ ಥರ ಇದು ಆಕ್ಚುಲಿ ನಾವು ಮಾರ್ನಿಂಗ್ಗೆ ಪೂಜೆ ಆಗಿದೆ ಸೊ 9 o'clock ಹಂಗೆ ಆಲ್ರೆಡಿ ಪೂಜೆ ಆಗಿದೆ ಸೊ ಇವತ್ತು ಈವ್ನಿಂಗ್ ವ್ಲಾಗ್ ನಾವು ಇವಾಗ ಸಂಜೆ ದೀಪ ಹಚ್ಚಿ ಸೊ ದೇವರಿಗೆ ಅರ್ಚನೆ ಮಾಡಿ ನೈವೇದ್ಯಕ್ಕೆ ಆಕ್ಚುಲಿ ಇಲ್ಲಿ ಕರ್ಜಿಕಾಯಿ ತಗೊಂಡ್ಬಂದಿದ್ದೆ ಸೊ ಅದನ್ನ ಕರ್ಜಿಕಾಯಿನ ಇಟ್ಟಿದ್ದೀನಿ ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಸೌಭಾಗ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಈ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಸಕಲ ಸೌಭಾಗ್ಯನ ನೀಡಲಿ ಅಂತ ಕೇಳ್ಕೊಂತ ನಮ್ಮ
ಅನ್ಕೊಂಡಿರ್ಲಿ ಎಲ್ಲರಿಗೂ.